ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ತುಂಬ ಸರಳವಾದ ಒಗಟುಗಳನ್ನು ತಿಳ್ಕೊಳ್ಳೋಣ ಇದು ಯಾರೇ ಆಗಲಿನೂ ಉತ್ತರಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲನೆಯ ಒಗಟು ಯಾವುದು ಅಂತಂದರೆ ಮೂರು ಅಂಕಿಗಳನ್ನು ಕೂಡಿದರೂ ಆರು ಗುಣಿಸಿದರೂ ಆರು ಏನಿದು ಯಾವ ಅಕ್ಷರಗಳು ಯಾವ ಅಂಕಿಗಳು ಹೇಳಿ ನೋಡೋಣ ಅದಕ್ಕೆ ಉತ್ತರ ಒಂದು ಎರಡು ಮೂರು ಹೌದಲ್ವಾ ಕೂಡಿದ್ರೂ ಈ ಮೂರು ಆರೆ ಬರುತ್ತೆ ಗುಣಿಸಿದ್ರೂ ಆರೆ ಬರುತ್ತೆ ಮುಂದಿನ ಒಗಟು ಯಾವುದು ಅಂತಂದರೆ ಹರೆಯದಲ್ಲಿ ಹಸಿರು ಪ್ರಾಯದಲ್ಲಿ ಕೆಂಪು ಮುಪ್ಪಿನಲ್ಲಿ ಕಪ್ಪು ಏನಿದು ಇದಕ್ಕೆ ಉತ್ತರ ನೇರಳೆ ಹಣ್ಣು ನೇರಳೆ ಹಣ್ಣು ತಿಂದಾಗ ಒಂಥರ ಒಗರು ಒಗರು ಅನಿಸುತ್ತೆ ಅಲ್ವ ಗಂಟ್ಲಲ್ಲೆಲ್ಲ ಕರಕರ ಅನಿಸುತ್ತೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೇರಳೆ ಹಣ್ಣು ಇತ್ತೀಚೆಗೆ ತುಂಬ ಎಲ್ಲ ಕಡೆ ಸಿಗತ್ತೆ ಈಗ ಮೂರನೆಯ ಒಗಟು ನೋಡೋಣ ಎರಡು ಚಕ್ರ ಉಂಟು ಗಾಡಿಯಲ್ಲ ಬಾಯಿ ಉಂಟು ಕರುಳಿಲ್ಲ ಹೊಟ್ಟೆ ತುಂಬ ತಿನ್ನುವೆ ಪೂರ್ತಿ ಉಗುಳುವೆ ಏನಿದಕ್ಕೆ ಉತ್ತರ ಇದಕ್ಕೆ ಉತ್ತರ ಬೀಸುವ ಕಲ್ಲು ಮುಂಚೆಯೆಲ್ಲ ಬೀಸುವ ಕಲ್ಲೇ ಎಲ್ಲ ಹಿಟ್ಟೆಲ್ಲ ಮಾಡ್ಕೋತಾಯಿದ್ರು ಇವಾಗ ಹಳ್ಳಿಯಲ್ಲೂ ಕೂಡ ಅದನ್ನು ಬಳಸೋದು ತುಂಬ ತುಂಬ ಅಪರೂಪವಾಗಿ ಹೋಗಿದೆ ನಾಲ್ಕನೆಯ ಒಗಟು ಯಾವುದು ಅಂತ ನೋಡೋಣ ಹುಣ್ಣಿಮೆ ಚಂದ್ರನ ಮೈ ತುಂಬ ಗುಳ್ಳೆಗಳು ಯಾವುದು ಚಂದ್ರ ಹುಣ್ಣಿಮೆ ಚಂದ್ರ ಯಾವ ಚಂದ್ರ ಇವನು ಹೇಳಿ ನೋಡೋಣ ಇದಕ್ಕೆ ಉತ್ತರ ದೋಸೆ ನಮ್ಮ ದಕ್ಷಿಣ ಭಾರತದ ಪ್ರಖ್ಯಾತ ತಿಂಡಿ ಅಂತಲೇ ಹೇಳ್ಬೋದಲ್ವ ಇಡ್ಲಿ ಮತ್ತು ದೋಸೆ ಈಗ ಐದನೇ ಒಗ್ಗಟನ್ನು ನೋಡೋಣ ಅಕ್ಕ ಹಸುರಕ್ಕ ಗೊಬ್ಬಳ್ಳಿಪುರದ ನಿಂಗಕ್ಕ ನೀನಿದ್ದರೆ ಒಂದು ಹೆಸರು ಸತ್ತರೆ ಸಾವಿರ ಹೆಸರು ಯಾರಿದು ಇದು ಇನ್ನೇನೂ ಅಲ್ಲ ಬಿದಿರು ಬಿದಿರನ್ನು ವಿಧ ವಿಧವಾದ ವಸ್ತುಗಳನ್ನು ಮಾಡೋದಕ್ಕೆ ಬಳಸ್ತಾರೆ ತುಂಬ ತುಂಬ ಚೆನ್ನಾಗಿರುತ್ತೆ ಹಾಗೂ ನೋಡೋಕ್ಕೂ ಅಷ್ಟೇ ತುಂಬ ಸುಂದರವಾಗಿರುತ್ತೆ ಈ ಪ್ರಾಡಕ್ಟ್ಸು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್